ಸೂರತ್ ಕಲ್ಲ ಔಟರ್ ರಿಂಗ್ ರೋಡ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಾಗಿತ್ತು. ಯಾರೋ ನೀನು? ನಿಮ್ಮ ಶತ್ರು. ಆಕ್ಸಿಡೆಂಟ್ ಅಲ್ಲಿ ವ್ಯಕ್ತಿಯೊಬ್ರು ಮೃತಪಟ್ಟಿದ್ದಾರೆ. ಗುರ್ತಿಡಿಯೋದು ತುಂಬಾ ಕಷ್ಟ ಆಗ್ತಾ ಇದೆ. ಈ ಕೇಸ್ ನ ಯಾರು ಹ್ಯಾಂಡಲ್ ಮಾಡ್ತಾ ಇರ್ತಾರೋ ಅವರೇ ಈ ಪ್ರೋಗ್ರಾಮ್ ನ ಹೀರೋ ಸರ್. ನಾನು ಇಂಥ ಕಾಜಿ ಪಿಜಿ ಕೇಸ್ ಎಲ್ಲ ಅಟೆಂಡ್ ಮಾಡಲ್ಲ. ನನ್ನ ಲೆವೆಲ್, ನನ್ನ ರೇಂಜ್, ನನ್ನ ವರ್ಕಿಂಗ್ ಸ್ಟೈಲ್ ಬೇರೆ. ಎಲ್ಲದಕ್ಕೂ ರೆಡಿ ಸರ್. ಹೋಗೊಂದ್ ಅರ್ಧ ಟೀ ತಾಮರಯ್ಯ ಸಾಕು. ವಿತ್ ಸುಗರ ವಿತೌಟ್ ಸುಗರ ಸರ್? ಈ ಫೋಟೋ ಅಲ್ಲಿರೋ ವ್ಯಕ್ತಿ ಈ ಹೋಟ್ಲ್ ಅಲ್ಲಿ ಏನಾದ್ರು ಉಳ್ಕೊಂಡಿದ್ನ? ಗಾಡಿ ತಗಿ, ಗಾಡಿ ತಗಿ ಬೇಗ. ಗಾಡಿ ಓಡ್ಸಕ್ಕೂ ಬರಲ್ವಾ? ಸಿರಿ ಕಾಲ್, ಸಿರಿ ಕಾಲ್, ಸಿರಿ ಕಾಲ್. ಹೌದು, ಇಲ್ಲಿ ಬಿಸಿಲಲ್ಲಿ ಅನ್ನ ನೀರು ಬಿಟ್ಟು, ನೈಟಲ್ಲಿ ನೈಂಟಿ ಬಿಟ್ಟು, ನಾನು ಅನ್ಸುಟ್ಟಿರ ಬಗ್ಗೆ ತರ ಟೆನ್ಷನ್ ಓಡಾಡ್ತಿದ್ದೀನಿ. ನೀನ್ ಮಾತು ಎತ್ತಿದ್ರೆ ಸಿರಿ ಸಿರಿ ಅಂದ್ಬಿಟ್ಟು ಬಾಯ ಹತ್ರ ತಂದು ಇಡ್ತೀಯಲ್ಲ ಸಿರಿ ಅಂತ. ಏನಾಗಿದೆ ಇಲ್ಲಿ? ನಿನ್ ಚಿಕ್ಕ ವಯಸ್ಸಲ್ಲಿ ಕಣ್ ಕಳ್ಕೊಂಡಾಗಿಂದ ಇವತ್ತಿನ ತನಕ ಏನೆಲ್ಲ ಮಾಡಿದ್ಯಾ ಅಂತ ಫುಲ್ ಕವರ್ ಮಾಡಿದ್ದೀನಿ. ಕಣ್ಣಿಲ್ಲ ಅಂತ ಕೊರ್ಗೋದ್ ಬಿಟ್ಟು ಕಣ್ ಇರೋರೇ ನಿಮ್ಮನ್ನ ನೋಡಿ ಕೊರ್ಗೋ ತರ ಬದುಕ್ತಾ ಇದೀರ. ದಟ್ಸ್ ರಿಯಲಿ ನೈಸ್. ದೂರ ಕರ್ಕೊಂಬಂದ್ಬಿಟ್ಟಿದ್ದೀನಿ, ಏನು ಸ್ಪೆಷಲ್ ಇಲ್ವಾ? ಕೇಳಕ್ಕೆ ತುಂಬಾ ಹಿತವಾಗಿದೆ. ಏನು ಇಲ್ಲ, ಸ್ವರ್ಗ ಯಾವ್ದು ಅಂತ ನಿನಗೆ ಗೊತ್ತಾಗುತ್ತೆ. ಒಂದು ಸಲ ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡಕ್ ಶುರು ಮಾಡಿದ್ರೆ ಆ ಹುಡುಗ ಆ ಹುಡುಗಿಗೋಸ್ಕರ ಎಷ್ಟು ಬೇಕಾದ್ರೂ ಚೇಂಜ್ ಆಗ್ತಾನೆ, ಆದ್ರೆ ಯಾವ್ದೇ ಕಾರಣಕ್ಕೂ ಆ ಹುಡುಗಿನ ಮಾತ್ರ ಚೇಂಜ್ ಮಾಡಲ್ಲ. ನಿನಗೆ ಸಾಲ ತೀರ್ಸಕ್ ಆಗಿಲ್ಲ ಅಂದ್ರೆ ನಿನ್ ಮಗಳನ್ನ ನಮ್ ಗಾಡಿ ಇಡು ಅಂತೆಲ್ಲ ಅಪ್ಪಂಗ ಹೇಳಿದ್ರು. ಜನರ ಮುಂದೆ ನನ್ನ ಹೇಗ್ ಬೆತ್ತಲೆ ಮಾಡಿದ್ಯೋ, ಅದೇ ಜನರ ಮುಂದೆ ನಾಳೆ ನೀನ್ ಬೆತ್ತಲಾಗ್ಬಿಟ್ಟಿದ್ಯ. ಶಿವಪ್ಪ ಕಾಯೋ ತಂದೆ, ಈಗ ನನ್ನ ಮಗಳನ್ನ ಕಿಡ್ನಾಪ್ ಆಗ್ಬಿಟ್ಟಿದ್ದಾರೆ ಸರ್. ಏನೋ ಲಿಂಕ್ ಇದೆ. ನನ್ನ ಫೋನ್ ನ ಟ್ರ್ಯಾಕ್ ಮಾಡು. ಯಾಕೋ ಭಯ ಆಗ್ತಾ ಇದೆ. ಸಂಹಾರ ಮಾಡ್ಬೇಕು ಅಂದ್ರೆ ರುದ್ರ ತಾಂಡವ ಆಡ್ಲೇಬೇಕು.